ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ಫಾರ್ಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರೋ ಪ್ಲ್ಯಾಂಟ್ಸು ಎಲ್ಲ ನಿಮಗೆ ತೋರಿಸ್ತೀನಿ, ಏನೇನು ಪ್ಲ್ಯಾಂಟ್ ಇದೆ. ಆಲ್ಮೋಸ್ಟ್ ನನ್ನ ಹತ್ರ ಇವಾಗ ಮೋರ್ ದೆನ್ 50 ಟ್ರಾಫಿಕಲ್ ಫ್ರೂಟ್ಸ್ ಪ್ಲ್ಯಾಂಟ್ಸು, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ಗಳಿದ್ದಾವೆ. ಸೊ ಒನ್ ಬೈ ಒನ್ ನಾನು ತೋರಿಸ್ತೀನಿ. ಸೊ ಫಸ್ಟಿಗೆ ನಾನು ಕೋಕೋ ತೋರಿಸ್ತೀನಿ ನೋಡಿ. ಇದು ಕೋಕೋ ಗಿಡ, ಒಂದು ನಿಮಿಷ. ಇದಕ್ಕೆ ಹಣ್ಣು ಬಿಟ್ಟಿದ್ದೆ ನೋಡಿ ಇದು. ಸೊ ಇದು ನೆಟ್ಬಿಟ್ಟು ನಾನು ಒಂದು 3 ಇಯರ್ ಆಗಿರುತ್ತೆ ನೋಡಿ. ಹಿಂಗಾಗಿದೆ ಗಿಡ, ಎರಡು ಹಣ್ಣಿದೆ ಇದಕ್ಕೆ, ಇಲ್ಲೊಂದಿದೆ. ಇದನ್ನು ಚಾಕ್ಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಕೋಕೋ. ಕೋಕೋದಲ್ಲೇ ನನ್ನ ಹತ್ರ ಇನ್ನೊಂದು ವೆರೈಟಿ ಇದೆ, ತೋರಿಸ್ತೇನೆ ಇಲ್ಲಿ. ಇಲ್ಲೆಲ್ಲೋ ಇನ್ನೊಂದು ಗಿಡ ಇದೆ. ಇದು ಇದ್ರದ್ದು ನೋಡಿ, ಇದ್ರದ್ದು ಕಲರು ಬೇರೆ ಥರ ಇದೆ ನೋಡಿ. ಸೊ ಇದು ಬೇರೆ ವೆರೈಟೀಸ್ ಅನಿಸುತ್ತೆ. ಇದನ್ನು ಗಿಡ ಜಾಸ್ತಿ ದೊಡ್ಡಾದಾಗ ಅದನ್ನು ಕಟ್ ಮಾಡ್ತಾರೆ. ಸೊ ಇದು ತುಂಬ ಕಾಯಿಸ್ ಬರುತ್ತೆ. ನೆಕ್ಸ್ಟು ಅಡಿಕೆ ಗಿಡ ಇದೆ, ಇದು ಲಾಸ್ಟ್ ಇಯರ್ ನೆಟ್ಟಿರೋದು. ಇಷ್ಟು ಬೆಳೀತಾ ಇದೆ, ಇದಕ್ಕೆ ಗೊಬ್ಬರ ಹಾಕ್ಕೊಡ್ಬೇಕಾಗಿತ್ತು ಇನ್ನೂ ಬೆಳಿಬೇಕಂದ್ರೆ. ಇಷ್ಟು ಇಲ್ಲೆಲ್ಲ ಕೊಫ್ಫ ಗಿಡ. ಇದು ಯಾಲಕ್ಕಿ ಇರೋದು ಇಲ್ಲಿ, ಯಾಲಕ್ಕಿ. ಇದು ಮಂಗನ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಈ ಕಡೆ ನಮ್ಮ ಕಡೆಗೆಲ್ಲ. ಇದಕ್ಕೆ ಇನ್ನೂ ಕಾಯಿ ಇಲ್ಲ ಅನ್ಸುತ್ತೆ, ಇದಕ್ಕೆ ಬಿಟ್ಟಿಲ್ಲ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಒಂದು ಅಗರ್ವುಡ್ ತೋರಿಸ್ತೀನಿ. ಇದು ಅಗರ್ವುಡ್ ಗಿಡ ಅಂತ ಹೇಳ್ಬಿಟ್ಟು ಇದನ್ನು ಪರ್ಫ್ಯೂಮ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಗಿಡ ದೊಡ್ಡಾದ ಮೇಲೆ ಇದಕ್ಕೆ ಇಂಜೆಕ್ಷನ್ ಮಾಡಬೇಕು. ಸೊ ಅದರಿಂದ ಲಿಕ್ವಿಡ್ ಟೈಪ್ ಏನೋ ಬರುತ್ತೆ, ಅದರಿಂದ ಏನೋ ಪರ್ಫ್ಯೂಮ್ ರೆಡಿ ಮಾಡ್ತಾರೆ. ನೆಕ್ಸ್ಟು ಬ್ಲ್ಯಾಕ್ ಪೇಪರ್ ತೋರಿಸ್ತೀನಿ. ಬ್ಲ್ಯಾಕ್ ಪೇಪರ್ ಬೇರೆ ತೋರಿಸ್ತೀನಿ, ಇದು ಬಂದಿರೋದೇ. ನೆಕ್ಸ್ಟು ಇದು ಬಾಳೆ ಬಿಡಿ, ಬಾಳೆ ಎಲ್ಲ ಕಾಮನ್ ಆಗಿದೆ ಇಲ್ಲಿ, ಅದೇನೋ ಸ್ಪೆಷಲ್ ಅಲ್ಲ. ಇನ್ನೊಂದು ಗಿಡ ತೋರಿಸ್ತೀನಿ, ತುಂಬ ಕಾಸ್ಟ್ಲಿ ಫ್ರೂಟು ಇದೆ ನೋಡಿ. ಇದು ದೂರೈನ್ ಅಂತೇಳ್ಬಿಟ್ಟು ಹಣ್ಣು. ಇದಕ್ಕೆ ಇನ್ನು ನಾನು ಜಸ್ಟ್ ಒಂದು ವರ್ಷನೇನೂ ಆಗಿದೆ ಗಿಡ ಇದು. ಇದು ಹಣ್ಣು ಬಂದುಬಿಟ್ಟು ನಿಮಗೆ 2 to 3,000 ಆಗುತ್ತೆ ಒಂದು ಹಣ್ಣಿಗೆ. ನಿಮಗೆ ಇದನ್ನು ಜಾಸ್ತಿ ವಿಯೆಟ್ನಾಮು, ಥೈಲ್ಯಾಂಡು, ಮಲೇಷ್ಯಾದಲ್ಲಿ ಜಾಸ್ತಿ ಬೆಳೀತಾರೆ. ಇದು ಎಷ್ಟು ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ. ಇದು ಕೂಡ ಒಂದು ಕೋಕೋ ಗಿಡ. ಇಲ್ಲೂ ಬ್ಲ್ಯಾಕ್ ಪೇಪರ್ ಇದೆ, ಬಟ್ ಇದಕ್ಕೆ ಯಾವುದು ಇನ್ನೂ ಬಂದಿಲ್ಲ, ಮೆಣಸು ಬಂದಿಲ್ಲ. ಇನ್ನೊಂದು ಲವಂಗದ ಗಿಡ ತೋರಿಸ್ತೀನಿ. ಎಲ್ಲೋ ಇದೆ ಲವಂಗದ ಗಿಡ, ಈ ಕಡೆಗಿದೆ ಬಿಡಿ. ಇದು ಬಂದುಬಿಟ್ಟು ಬೇರ್ ಹಲ್ಸು. ಇದನ್ನು ಪಲ್ಯ ಅಥವಾ ಚಿಪ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಮಂಗ ತಿಂದುಬಿಡುತ್ತೆ ಎಲೆ. ಸೊ ಇವಾಗ ಮತ್ತೆ ಚಿಗುರಿದೆ ಇದು. ಇಲ್ಲೆಲ್ಲ ಮಂಗನ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಇದು ಬಂದುಬಿಟ್ಟು ವೀಳ್ಯದೆಲೆ ಏನೋ ಎಲೆ ಅಂತಾರೆ, ಇದ್ರದ್ದು ಎಲೆನ ತಿನ್ಬೋದು. ಸೊ ಇದನ್ನು ನಾನು ಹಾಗೆ ತಿಂತಾ ಇದ್ದೀನಿ ಅಂತ ಒರೆಸ್ಬಿಟ್ಟು. ತುಂಬ ನೀವು ಈ ಎಲೆನ ತಿಂದರೆ, ನೀವು ಈ ಎಲೆ ಅಡಿಕೆ ತಿಂತಾರೆ ಅಲ್ಲಿ, ತಿನ್ನೋದು ಬೇಕಲ್ಲ, ತುಂಬ ಟೇಸ್ಟ್ ಆಗಿರುತ್ತೆ. ಇನ್ನು ಚಿಗುರು ಬರ್ತಾ ಇದೆ ಅದಕ್ಕೆ. ನೆಕ್ಸ್ಟು ಲವಂಗದ ಗಿಡ ಇಲ್ಲಿದೆ, ಇಲ್ಲೂ ಒಂದಿದೆ. ಇದು ಲವಂಗದ ಗಿಡ, ನಾನು ಲಾಸ್ಟ್ ಇಯರ್ ನೆಟ್ಟು ಪ್ಲಾಂಟ್ ಮಾಡಿರೋದು. ಸೊ ಇನ್ನೊಂದು 4-5 ಇಯರ್ಸ್ ಬೇಕಾಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಕಾಯಿ ಬರೋಕ್ಕೆ. ಕಾಯಿ ಅಂತೀನಿ ಅದು, ಇದು ಬರುತ್ತಲ್ಲ ಲವಂಗ ಬರೋಕ್ಕೆ. ನೆಕ್ಸ್ಟು ಇದು ಕಾಫಿ ಗಿಡ ನೆಟ್ಟಿದ್ದೀನಿ ಇಲ್ಲಿ ನೋಡಿ. ಇದು ಕಾಫಿ ಗಿಡ, ಇನ್ನೂ ಇದೆ ನನ್ನ ಹತ್ರ ಕಾಫಿ ಗಿಡ ಆ ಕಡೆಗೆಲ್ಲ.
ಇದು ತೆಂಗಿನ ಗಿಡ ಆಯಿತು ಇದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಇದೇನು ತದನ ಸ್ಪೆಷಲ್ ಅಲ್ಲ ಇದು ಚಿಕ್ಕು ಇದೊಂದು 2 ಇಯರ್ ಆಗಿರುತ್ತೆ ನೆಟ್ಟಿ ಬಟ್ ಇದಕ್ಕೆ ನೀರನ್ನು ಸರಿಯಾಗಿ ಆಗದೆ ಅದು ಅಷ್ಟೊಂದು ಗ್ರೋತ್ ಚೆನ್ನಾಗಾಗಿಲ್ಲ ನೋಡಿ ಇದಕ್ಕೂ ಕೋಕೋ ಬಂದಿದೆ ಇಲ್ಲಿ ಒಂದಿನ ಮಾಡ್ತಾ ಇದ್ದೀನಿ ಚಾಕ್ಲೇಟು ನೆಕ್ಸ್ಟು ಇದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಇನ್ನು ಲೇಬರ್ ಸಿಗದೆ ಇರೋದಕ್ಕೆ ಅದು ಇನ್ನೂ ಕ್ಲೀನ್ ಆಗಿಲ್ಲ ಇಲ್ಲೊಂದು ಮ್ಯಾಂಗೋ ಟ್ರೀ ಇದೆ ನೋಡಿ ಇಲ್ಲಿ ಇದು ಗ್ರಾಫ್ಟೆಡ್ ನಾನು ನೆಟ್ಟಿರೋದು ಇಲ್ಲೊಂದು ಇದಿದೆ ನೋಡಿ ಲವಂಗದ ಗಿಡ ಐ ಥಿಂಕ್ ಇನ್ನೊಂದು 1 or 2 ಇಯರ್ಗೆ ಬಂದುಬಿಡುತ್ತೆ ಇದಕ್ಕೆ ನೋಡಿ ಮಣ್ಣಾಗಿ ಕೊಟ್ಟಿದ್ದೀನಲ್ಲ ಲಾಸ್ಟ್ ಇಯರ್ ಈಗ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನೆಕ್ಸ್ಟು ಇಲ್ಲೊಂದು ಕಾಫಿ ಗಿಡ ಇದೆ ನೋಡಿ ಕಾಫಿ ಗಿಡ ಸುಮಾರು ನೆಟ್ಟಿದ್ದೀನಿ ನಾನು ಹಾಂ ಇದು ಲವಂಗದ ಗಿಡ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ ಇದಕ್ಕೆ ನೀರು ಬಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇದು ಪೇರ್ಲೆ ಗಿಡ ಇದು ಕೂಡ ಗ್ರಾಫ್ಟೆಡೇನೆ ಕ್ಲೋನಿಂಗ್ ಮೆಥಡಲ್ಲಿ ಏನೋ ಮಾಡಿರೋವಂಥದ್ದು ಇದು ನೋಡಿ ಇಲ್ಲಿ ಹಾವಿದೆ ಎಲೆ ಇದನ್ನು ಎಲೆ ಹಾವು ಅಂತಾರೆ ನೋಡಿ ಇದು ಇದು ಕಚ್ಚಲ್ಲ ಜಾಸ್ತಿ ನಿಮಿಷ ತೋರಿಸ್ತೀನಿ ಇದನ್ನು ಕೆಲವೊಬ್ರು ಕೈಯಿಂದನೂ ಮುಡ್ತಾರೆ ನೋಡಿ ಹೇಗೆ ಮುಡ್ತಾ ಇದೆ ಈ ಥರ ಹಾವುಗಳು ತುಂಬ ಇರುತ್ತೆ ಫಾರ್ಮಲ್ಲೆಲ್ಲ ಇನ್ನೊಂದು ಹಪ್ಪರೆ ಅಂತ ಬರುತ್ತೆ ನೋಡಿ ನೆಕ್ಸ್ಟ್ ಏನು ಗಿಡ ಇದೆ ಇಲ್ಲಿ ಇದೆಲ್ಲ ಅಗರ್ಬುಡ್ಗಳು ಇದೊಂದು 3 ಇಯರ್ ಏನೋ ಆಯಿತು ನಾನು ಪ್ಲ್ಯಾಂಟ್ ಮಾಡಿ ಇದು ಚೆನ್ನಾಗಿ ಬೆಳೀತಾ ಇದೆ ಇವಾಗ ಇದೇನೋ ಒಂದು ಗಿಡಕ್ಕೆ ನೀವೊಂದು 10 ಇಯರ್ ಬಿಟ್ಟರೆ ಒಂದು 30,000 to 40,000 ಆಗುತ್ತೆ ಅಂತಾರೆ ಬಟ್ ಇನ್ನು ಗೊತ್ತಿಲ್ಲ ನಮ್ದು ಇಷ್ಟು ಇದೆ ಗಿಡ ನೆಕ್ಸ್ಟು ಏನಿದೆ ಹಾಂ ಇಲ್ಲಿದೆ ನೋಡಿ ಬ್ಲ್ಯಾಕ್ ಪೇಪರು ಬ್ಲ್ಯಾಕ್ ಪೇಪರನ್ನು ಈ ಥರ ಅಡಿಕೆ ಗಿಡಕ್ಕೆ ನೆಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಬಂದಿರೋದು ಇದಕ್ಕೇನೋ ರೋಗ ಬಂದಂಗಿದೆ ಇದು ಬಳ್ಳಿ ಸಾಯ್ಲೂಬಹುದು ಮೋಸ್ಟ್ಲಿ ಈ ಥರ ಯೆಲೋ ಕಲರ್ ಆಗಬಾರ್ದು ಇದಕ್ಕೆ ಎಲೆಗಳು ಎಲೆಗಳು ಈ ಥರ ಯೆಲೋ ಆದರೆ ಅದು ಸತ್ತೋಗ್ಬಿಡುತ್ತೆ ನೋಡಿ ಇದೆಲ್ಲ ಬ್ಲ್ಯಾಕ್ ಪೇಪರ್ಸು ಇಲ್ಲೊಂದು ಅಗರ್ಬುಡ್ ಸ್ವಲ್ಪ ದೊಡ್ಡಾಗಿಬಿಟ್ಟಿದೆ ನೋಡಿ 3 ಇಯರ್ಸ್ಗೆ ಇದನ್ನು ಟ್ರಿಮ್ಮಿಂಗ್ ಮಾಡಬೇಕು ನೋಡಿ ಇಷ್ಟು ಈ ಸೈಜಿಗೆ ಬಂದಿದೆ ನೋಡಿ ಈ ಸೈಜಿಗೆ ಕೈ ಹಿಡಿದ್ರೆ ಹಿಂಗೆ ಹಿಡಿಯೋಕ್ಕೆ ಸಿಗೋಲ್ಲ ಇವಾಗ ಕೆಲವೊಂದು ಕಡೆಗೆ ಅದು ಬೇಗ ಗ್ರೋತ್ ಆಗಿಬಿಡುತ್ತೆ ಇದು ಐ ಥಿಂಕ್ ಇದ್ರ ನೆಡೋ ಅಡ್ವಾಂಟೇಜ್ ಏನಂದರೆ ಇದನ್ನು ಟ್ರಿಮ್ಮಿಂಗ್ ಮಾಡಿದ್ದನ್ನು ಸೊಪ್ಪು ಅಂತ ನಾವು ಅಡಿಕೆ ಗಿಡಕ್ಕೆ ಯೂಸ್ ಮಾಡ್ಕೋಬೋದು ಇದು ನಮಗೆ ಎಷ್ಟು ಕಾಂಡ ಬೇಕೋ ಅದಷ್ಟೇ ನಾವು ಇಟ್ಕೋಬೋದು ನೆಕ್ಸ್ಟು ಇಲ್ಲೊಂದು ಇಲ್ಲೆಲ್ಲ ಶುಂಠಿ ಹಾಕಿದ್ದೀವಿ ಸ್ವಲ್ಪ ಸ್ವಲ್ಪ ತೋಟ ತುಂಬ ಅದು ಸಾಕಾಗಲಿಲ್ಲ ಇನ್ನೂ ಹಾಕ್ಬೋದಿತ್ತು ನೆಕ್ಸ್ಟು ಇನ್ನೊಂದು ಗಿಡ ತೋರಿಸ್ತೀನಿ ಇದು ಚಂಪಡಾಕ ಅಂತೇಳ್ಬಿಟ್ಟು ಇದು ಹಲಸಿನ ಹಣ್ಣಿನ ಟೈಪಲ್ಲಿ ಆಗುತ್ತೆ ಇದು ಗಿಡ ಸತ್ತೋಯ್ತು ನಂದು ಇದು ಸ್ವಲ್ಪ ಮೇಲ್ಬುದಿಗೆ ಇದನ್ನು ಮತ್ತೆ ಇದು ಮಾಡಿಕೊಟ್ಟಿದ್ದೀನಿ ಇದು ಬೆಳೀತಾ ಇದೆ ಈ ಕಡೆಗೆ ಬ್ರಾಂಚಸ್ಸು ಸೊ ಇದಕ್ಕೆ ಮತ್ತೆ ಸ್ವಲ್ಪ ಮಣ್ಣಾಕಿ ಕೊಡಬೇಕು ಇದು ಇದು ಈ ಕಡೆ ಸ್ವಲ್ಪ ಕಡಿಮೆ ಇದೆ ರ್ಯಾರ್ ಇದೆ ಇದು ನೋಡಿ ಎಲೆ ಎಲ್ಲ ಒಂಥರ ಇದೆ ಸುಂಗ್ ಸುಂಗ್ ಥರ ಇದೆ ಇದು ಜಾಯಿಕಾಯಿ ಗಿಡ ಇದು ಗ್ರಾಫ್ಟೆಡ್ ಕಟ್ಟಿರೋದು ಏನೂ ಬರ್ತಾ ಇಲ್ಲ ಅದಕ್ಕೆ ಅಷ್ಟೊಂದು ಎಲ್ಲೋ ಒಂದೆರಡು ಬರ್ತಾ ಇದೆ ಜಾಯಿಕಾಯಲ್ಲಿ ನೀವು ಸೀಡ್ಸಿಂದ ಮಾಡಿದರೆ ಗಿಡ ಮಾಡಿದರೆ ಅದು ಸಮ್ ಟೈಮ್ ಅದು ಗಂಡು ಗಿಡ ಆಗಿಬಿಡುತ್ತೆ ಅದಕ್ಕೆ ಕಾಯಿನೇ ಬರಲ್ಲ ಇದು ಕೂಡ ಏಲಕ್ಕಿನೇ ಇದ್ಬಿಟ್ಟು ಇದು ಹಿಪ್ಲಿ ಗಿಡ ಇದನ್ನು ಬ್ಲ್ಯಾಕ್ ಪೇಪರು ಗ್ರಾಫ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ನಾನು ನೆಟ್ಟಿರೋದು ಇದಕ್ಕೆ ಗ್ರಾಫ್ಟ್ ಮಾಡಬೇಕಾಗಿತ್ತು ಇನ್ನೂ ಗ್ರಾಫ್ಟ್ ಮಾಡಿಲ್ಲ ಇದು ಇವಾಗ ಹಬ್ತಾ ಇರೋದು ಬಳ್ಳಿ ಈ ಥರ ಹಬ್ಬತ್ತೆ ಒಂದು 2-3 ಇಯರಿಂದ ಕ್ರಾಪ್ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ಕ್ಲೀನಾಗಿ ಮೇಂಟೈನ್ ಮಾಡಿದರೆ ನೋಡಿ ಇಲ್ಲೂ ಕೂಡ ಕೋಕೋ ಇದೆ ಕೋಕೋ ಸುಮಾರು ಬಂದಿದೆ ನಂದು ನೋಡಿ ಈ ಥರ ಇರುತ್ತೆ ಕೊಯ್ಬೇಕು ನೋಡಿ ಇಲ್ಲೂ ಇದೆ ಇಲ್ಲೂ ಇದೆ ಈ ಗಿಡಕ್ಕೂ ಇದೆ ನೋಡಿ ಯಾವುದೋ ಸ್ವಲ್ಪ ಬೇರೆ ಥರ ಕಲರ್ ಇದೆ ಇಲ್ಲಿ ಇನ್ನೊಂದು ಗಿಡ ತೋರಿಸ್ತೀನಿ ಮ್ಯಾಂಗೋಸ್ಟಿನ್ ಅಂತೇಳ್ಬಿಟ್ಟು ಅದ್ರ ಗಿಡದ ಹೆಸರು ಇದನ್ನು ಜಾಸ್ತಿ ಫಿಲಿಪೈನ್ಸು ಆ ಕಡೆ ಥೈಲ್ಯಾಂಡ್ ಕಡೆ ಸ್ವಲ್ಪ ಜಾಸ್ತಿ ಬೆಳೀತಾರೆ ನೋಡಿ ಇದು ಇದಂತ
ನೋಡಿ ಎಲೆಗಳು ಹೇಗಿದೆ ಇದರದ್ದು ನೆಕ್ಸ್ಟ್ ಇದು ಕೂಡ ಬೇರ್ ಹಲಸೇನೆ ಈ ಹಣ್ಣು ಕೂಡ ತುಂಬಾ ನಾನು ಇನ್ನು ಟೇಸ್ಟ್ ಮಾಡಿಲ್ಲ ಇದನ್ನ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರೇಟ್ ಇರುವಂತದ್ದು ಗಿಡ ಇದು ಐ ಥಿಂಕ್ 4 5 ಇಯರ್ಸ್ ಗೆ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ನಾನು ಈಗ ನೆಟ್ 1 ಇಯರ್ ಏನೋ ಆಗಿದೆ 1 1 1/2 ಇಯರ್ ಏನೋ ಆಗಿದೆ ವೇಟ್ ಮಾಡಬೇಕು ಇಲ್ಲೆಲ್ಲ ಲವಂಗದ ಹಾಕಿದ್ದೀನಿ ಇಲ್ಲೆಲ್ಲ ಎಲ್ಲೋ ಸ್ಪೇಸ್ ಅನ್ನು ಬಿಟ್ಟಿಲ್ಲ ನಾನು ಜಾಸ್ತಿ ಇದು ನಾನು ಜಾಯಿಕಾಯಿ ಸೀಡ್ಸ್ ಇಂದ ಹಾಕಿರೋದು ಇದು 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 ಲಾಸ್ಟ್ ಇಯರ್ ನೆಟ್ಟಿರೋದು ಈಗ ಇಷ್ಟು ಚೆನ್ನಾಗಿ ಬೆಳಿತಾ ಇದೆ ಇದು ನಮ್ಮ ಲ್ಯಾಂಡ್ ಪಕ್ಕನೆ ಒಂದು ರಿವರ್ ಇರೋದು ಸೋ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರು ಬರುತ್ತೆ ಇದು ಏನಂತಾರೆ ಈ ದೊಡ್ಡಲಿಕಾಯಿ ಅಂತಾರಲ್ವಾ ಲೈಕ್ ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ತಾರೆ ನೋಡಿ ಅದರದ್ದು ಗಿಡ ಇಂಗ್ಲಿಷ್ ಅಲ್ಲಿ ಏನಂತಾರೋ ಗೊತ್ತಿಲ್ಲ ಇಲ್ಲೊಂದು ಗಿಡ ಇದೆ ನಂದು ಇದನ್ನ ಸಲಾಕ್ ಅಂತ ಕರೀತಾರೆ ಸಲಾಕ್ ಫ್ರೂಟ್ ಇದನ್ನ ಜಾಸ್ತಿ ಇದು ಥೈಲ್ಯಾಂಡ್ ಅಲ್ಲಿ ಸಿಗುತ್ತೆ ಇದು ಇಂಡಿಯಾ ದಲ್ಲಿ ಸ್ವಲ್ಪ ರೇರ್ ಅನ್ಸುತ್ತೆ ಮೋಸ್ಟ್ಲಿ ಇದಕ್ಕೆ ಒಂದ ತರ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಲಾಕ್ ಫ್ರೂಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವುದೋ ಮಿಸ್ ಮಾಡ್ದಂಗೆ ಗೊತ್ತಿಲ್ಲ ಇನ್ನೊಂದು ಗಿಡ ತೋರಿಸ್ತೀನಿ ಇದು ಇದು ಸಿಲ್ವರ್ ಗಿಡ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ಇದು ಅಷ್ಟೊಂದು ಗ್ರೋತ್ ಏನೋ ಚೆನ್ನಾಗಾಗಿಲ್ಲ ಇದು ಇದರನ್ನು ವುಡ್ ಇದಕ್ಕೆ ಯೂಸ್ ಮಾಡ್ತಾರೆ ಪ್ಲೈವುಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಒಂದು 10 ಇಯರ್ ಬಿಟ್ಟರೆ ಒಂದು ಗಿಡಕ್ಕೆ ನಿಮ್ಗೆ 10 to 15,000 ಆಗ್ಬೋದು ನೆಕ್ಸ್ಟು ಇನ್ನೊಂದು ಇದೆ ವ್ಯಾಲ್ವೆಟ್ ಆ್ಯಪಲ್ ಇದೆ ನನ್ನ ಹತ್ರ ಇದು ವ್ಯಾಲ್ವೆಟ್ ಆ್ಯಪಲ್ ಗಿಡ ಇದು ಲಾಸ್ಟ್ ಇಯರ್ ಪ್ಲಾಂಟ್ ಮಾಡಿರೋದು ಇದು ಮಾವಿನ ಗಿಡ ಆಯಿತು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಇದೆಲ್ಲ ಗ್ರಾಫ್ಟೆಡ್ ಮಾವಿನ ಗಿಡ ನೆಟ್ಟಿರೋದು ಇಲ್ಲೆಲ್ಲ ಸೈಡಿಗೆ ಇದೆಲ್ಲ ಮ್ಯಾಂಗೋ ಪ್ಲಾಂಟು ಇದು ಬಂದುಬಿಟ್ಟು ಲಾಶ್ ಆಗ್ತಾ ಇಲ್ಲ ಏನು ಗಿಡ ಅಂತ ಹೇಳ್ಬಿಟ್ಟು ಇದು ಐ ಥಿಂಕು ಇದನ್ಸುತ್ತೆ ಈ ಜಮ್ನೇಲ ಹಣ್ಣು ಥರ ಬರುತ್ತಲ್ವಾ ವಾಟರ್ ಆ್ಯಪಲ್ ಅಂತ ಕರಿತೀವಿ ಎಸ್ ವಾಟರ್ ಆ್ಯಪಲ್ ಇದು ಕಲರ್ ಯಾವುದೋ ಗೊತ್ತಿಲ್ಲ ನೆಕ್ಸ್ಟ್ ಯಾವುದಿದೆ ಪ್ಲೇಸಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಫಾರ್ಮ್ ಪಕ್ಕನೇ ರಿವರ್ ಇರೋದಕ್ಕೆ ಸ್ಮಾಲ್ ರಿವರ್ ಇರೋದಕ್ಕೆ ನೀರು ಕೂಡ ಕ್ಲೀನಾಗಿರುತ್ತೆ ಇವಾಗ ಇದು ಸ್ಟಾರ್ ಫ್ರೂಟು ಇದೊಂದು ನೀವು ನೆಟ್ಟಿ ಒಂದು 3 ಇಯರ್ಗೆ ಬಂದುಬಿಡುತ್ತೆ ನಿಮಗೆ ಇದು ಫ್ರೂಟ್ಸು ಬಂದುಬಿಡುತ್ತೆ ನಿಮಗೆ ಇಲ್ಲೂ ಕೂಡ ಲವಂಗದ ಗಿಡ ಇದೆ ಎಲ್ಲೂ ಸ್ಪೇಸೇ ಬಿಟ್ಟಿಲ್ಲ ನಾನು ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಇರುತ್ತೆ ಎಲ್ಲ ಫಿಲ್ ಮಾಡಿದ್ದೀನಿ ಕರೆಕ್ಟಾಗಿ ಇದು ಬಿದ್ದರು ನಾನು ಇದು ಎಲ್ಲಿಂದ ಗೊತ್ತಾ ಯಾವುದೋ ಎಕ್ಸಿಬಿಷನ್ಗೆ ಹೋದಾಗ ತಂದಿದ್ದು ಈಗ ನೋಡಿ ಚೆನ್ನಾಗಿ ಗ್ರೋತ್ ಆಗಿದೆ ಇನ್ನೂ ಕೆಳಗಡೆ ನೆಡಬೇಕಾಗಿತ್ತು ಸೊ ಸ್ವಲ್ಪ ಮೇಲೇ ಆಗಿಬಿಟ್ಟಿದೆ ನಾನು ಇಷ್ಟು ಚೆನ್ನಾಗಿ ಬಂದಿದೆ ಅದೇನೋ ಮಂಗ ಏನೋ ಆಗಿ ಮುರಿದೋಗ್ಬಿಟ್ಟಿದೆ ಇಷ್ಟು ಇದೆಲ್ಲ ತೆಂಗಿನಕಾಯಿ ಎಲ್ಲ ಬಿದ್ದಿರುತ್ತೆ ಇದು ತೆಂಗಿನ ಮರ ನೋಡಿ ಕಾಯಿ ಬಿಟ್ಟಿದೆ ಎಳ್ನೀರು ಚೆನ್ನಾಗಿರುತ್ತೆ ಈ ಮರದ್ದು ನೆಕ್ಸ್ಟು ಏನು ಫ್ರೂಟ್ಸ್ ಇದೆ ಇದು ಎಲ್ ಶೇಪಲ್ಲಿ ನನಗೆ ಇದು ರಿವರ್ ಸಿಕ್ಕಿದೆ ಇಲ್ಲಿ ನಾವೇನಾದ್ರು ವಾಟರ್ ಪಂಪ್ ಹಾಕಿದರೆ ನಮ್ಮ ಲ್ಯಾಂಡಿಂಗ್ ನೀರು ಬರ್ತಾ ಇರುತ್ತೆ ಓಕೆ ಪಂಪು ಕೂಡ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಒಂದು 2 ಇಂಚಿನ ಪೈಪ್ ಹಾಕಿರೋದು ಸೊ ಅದರಿಂದನೇ ನನಗೆ 24 ಅವರ್ಸ್ ನೀರು ಬೀಳ್ತಾನೆ ಇರುತ್ತೆ ಇದೆಲ್ಲ ಪೈಪ್ ಹಾಕಿರೋದು ನೀರು ಇದಕ್ಕೆ ಇದ್ಯಾವ್ದಾದ್ರು ಗಿಡ ಇದೆಯಾ ಇಲ್ಲಿ ನಾನು ಮೊದಲೇ ಹೇಳಿರುವಂಥ ಗಿಡನೇ ಇರೋದು ಎಲ್ಲನೂ ಮ್ಯಾಂಗೋ ಇದು ಇದೇ ಇರೋದು ಇಲ್ಲೊಂದು ಗಿಡ ಇದೆ ಐ ಥಿಂಕ್ ಇದು ಹೆಸರು ಮರ್ತೋಗಿದೆ ನನಗೆ ಎಗ್ ಫ್ರೂಟ್ ಅನಿಸುತ್ತೆ ಮೋಸ್ಟ್ಲಿ ನಾನು ವಿಡಿಯೋ ನೋಡಬೇಕು ನಾನು ಲಾಸ್ಟಿಗೆ ಅದು ನರ್ಸರಿ ತಂದಲಿಕ್ಕೆ ಹೋದಾಗ ಸೊ ಅವಾಗ ಗೊತ್ತಾಗುತ್ತೆ ನೆಕ್ಸ್ಟು ಎಗ್ ಅಲ್ಲ ಅನಿಸುತ್ತೆ ಅದು ಮೋಸ್ಟ್ಲಿ ಬೇರೆ ಯಾವುದೋ ಅನಿಸುತ್ತೆ
ಇಲ್ಲೊಂದಿದೆ ನೋಡಿ, ಇದರದ್ದು ನನಗೆ ಹೆಸರು ಮರ್ತೋಗಿದೆ. ಇದು ಏನೋ ಬೇರೆ ಆಪಲ್ ಗಿಡ ಇದು. ಇದು ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ. ಇದು ಬೆಳೀತಾ ಇದೆ ಹೇಗೆ ನೋಡಿ. ಈ ಥರ ರಿವರ್ ಸಖತ್ತಾಗಿದೆ ಇಲ್ಲಿ. ನೀವೆಲ್ಲೋ ಪಿಕ್ನಿಕ್ಕಿಗೆ ಹೊರಗಡೆ ಹೋಗಿ ಬರಬೇಕಾಗಿಲ್ಲ, ಒಂದು ರೌಂಡ್ ಫಾರ್ಮಿಂಗ್ ವಿಸಿಟ್ ಮಾಡಿಬಿಟ್ರೆ ಅದೇ ಒಂದು ಪಿಕ್ನಿಕ್ ಥರ ಆಗಿರುತ್ತೆ. ಅಯ್ಯೋ ಹೌ 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 ಓಡ್ತು ಓಡ್ತು ಓಡ್ತು. ಕೆರೆ ಹೌ ಕೆರೆ ಹೌ. ಇದನ್ನು ಕೆರೆ ಹೌ ಅಂತಿರ್ತೀವಿ. ಇದೇನೋ ಅಷ್ಟೊಂದು ಡೇಂಜರ್ಸ್ ಅಲ್ಲ. ಹೋಯ್ತು ನೋಡಿ ಅಲ್ಲಿ, ಇಲ್ಲೆಲ್ಲೋ ಹೋಯ್ತು. ಏನು ಕೊಚ್ಚಲ್ಲ ಅಷ್ಟೊಂದು. ಇದು ಗ್ರಾಪ್ಟೈಡ್ ಹಲಸಿನ ಗಿಡ. ಲಾಸ್ಟ್ ಜೂನಲ್ಲಿ ನಾನು ಇಟ್ಟಿರೋದು. ಐ ತಿಂಕ್ ಇನ್ನೊಂದು 2 ವರ್ಷಕ್ಕೆ ಬರುತ್ತೆ. ಅದಕ್ಕೆ ಇದು ಗ್ರಾಪ್ಟೈಡ್ ಆಗಿದ್ದಾಗ ಸ್ವಲ್ಪ ಬೇಗ ಬಂದುಬಿಡುತ್ತೆ. ನೆಕ್ಸ್ಟು ಇಲ್ಲೊಂದಿಷ್ಟು ಪ್ಲ್ಯಾಂಟ್ ಇದ್ದಾವೆ ನಂದು. ಇದು ಬಟರ್ ಫ್ರೂಟ್ ಆಗಿತ್ತು, ಬಟ್ ಅದು ಗಿಡ ಡೆಡ್ ಆಗಿಬಿಟ್ಟಿದೆ. ಸೊ ಇಲ್ಲಿದೆ ನೋಡಿ. ಇದ್ರದ್ದು ಗಿಡದ ಹೆಸರು ಲಾಂಗನ್ ಗಿಡ ಅನಿಸುತ್ತೆ ಮೋಸ್ಟ್ಲಿ. ಇದು ಇದು ಕಾ ಹಣ್ಣು ಬಂದುಬಿಟ್ಟು ನಾರ್ಮಲಿ ನಿಮಗೆ ಇದು ಲಿಚಿ ಟೈಪಲ್ಲೇ ಬರುತ್ತೆ ನಿಮಗೆ. ಟೇಸ್ಟ್ ಇರುತ್ತೆ ಅನ್ಕೋತೀನಿ. ಇನ್ನೂ ಕಾಯಿ ಬಂದಿಲ್ಲ. ಇನ್ನೊಂದು 3-4 ಇಯರ್ ವೇಟ್ ಮಾಡಿದರೆ ಬರ್ಬೋದು ಅನಿಸುತ್ತೆ. ಯಾಕಂದರೆ ಇದು ಗ್ರಾಪ್ಟೆಡ್ ಬಡ್ಡೆಡ್ ಅನ್ನೋ ಅಂತಾರ ಅದು. ಇಲ್ಲೊಂದು ಗಿಡ ಇದೆ ನೋಡಿ, ಇದು ಮೆಕಡೋಮಿಯಾ ಅಂತೇಳ್ಬಿಟ್ಟು. ಇದನ್ನು ಜಾಸ್ತಿ ಕೀನ್ಯಾದಲ್ಲಿ ಬೆಳೀತಾರೆ ಇದನ್ನು. ಇದಕ್ಕೆ ಇದರ ಕಾಯಿ ಬರುತ್ತೆ. ಇದಕ್ಕೆ ಕಾಯಿಗೆ ತುಂಬ ಡಿಮ್ಯಾಂಡ್ ಇದೆ. ಮಾರ್ಕೆಟಲ್ಲಿ ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ 3-5,000 ತನಕ ಆಗುತ್ತೆ ಒಂದು KG ಸೀಡ್ಸ್. ಇದು ಕಾಯಿಗೆ ನಾರ್ಮಲ್ ಇದು ಗೋಡಂಬಿ ಟೈಪಲ್ಲಿ ಬರುತ್ತೆ ಇದು. ಸೊ ಇನ್ನೂ ಐ ತಿಂಕ್ ಇನ್ನೊಂದು ಇದು ಐ ತಿಂಕ್ ಇದು ಸೀಡ್ಸಿಂದನೇ ಮಾಡಿರೋದು ಅನಿಸುತ್ತೆ ಗಿಡ. ಒಂದು 5-6 ಇಯರ್ ಬೇಕಾಗುತ್ತೆ ಅದು ಕಾಯಿ ಬರೋಕ್ಕೆ. ಈಗ ನಾನು ಜಸ್ಟ್ 1 ಇಯರ್ ಆಗಿದೆ ನೆಟ್ಟು. ನೆಕ್ಸ್ಟು ಇಲ್ಲೊಂದಿಷ್ಟು ಯಾವುದು ಹಣ್ಣಿನ ಗಿಡ ಇದೆ, ಬಟ್ ಇದರದ್ದು ಹೆಸರು ಮರ್ತೋಗಿದೆ ನನಗೆ. ಇದು ಒಂದು ಹಣ್ಣಿನ ಗಿಡನೇ, ಹೆಸರು ಮರೆತು ಹೋಗಿದೆ.